ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆಗಿರುವ, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ, ಜೊತೆಗೆ ಇವರು ಸಾವಯವ ಯುವಕ ಮಂಡಳ ಕಲ್ಹಾಳ ಇದರ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಶಂಕರಗೌಡ ಯಲ್ಲಪ್ಪಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಶಂಕರಗೌಡ ಸರ್, ಸುಮಾರು 20 ವರ್ಷ ಆಯಿತು ಸಾಮಾಜಿಕ ಸೇವೆಯಲ್ಲಿ ರಾಜಕಾರಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ ತಮ್ಮ ಹೆಸರು, ಆದರೂ ಕೂಡ ಒಂದು ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ತಮ್ಮ ಹೆಸರು ಹೇಳಿ. ಶಂಕರಗೌಡ ಯಲ್ಲಪ್ಪಗೌಡ ಪಾಟೀಲ್ ಅಂತ ಹೆಸರು. ಓಕೆ. ಆನಂತರ ಸಂಘ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂತ ಕಲಾಳ ಗ್ರಾಮದ. ತಾವು ಈ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಹೌದು. ಸಂಗಳ ಗ್ರಾಮ ಪಂಚಾಯತಿಯಲ್ಲಿ. ಹೌದು. ಪ್ರಾರಂಭ ದಿನಗಳೆಲ್ಲ ಹೇಗಿತ್ತು ಸರ್? ತಮ್ಮ ಒಂದು ಶಿಕ್ಷಣ ಎಲ್ಲ ಎಲ್ಲಿವರೆಗೆ ಆಯ್ತು, ಹೇಗಿತ್ತು? ನಮ್ದು ಶಿಕ್ಷಣ ಪಿಯುಸಿ ಆಗಿತ್ತು. ಪಿಯುಸಿ ಸೆಕೆಂಡರ್ ಆಗಿ. ಓಕೆ. ಎಲ್ಲ ಯುವಕರದ್ದು ಒಂದು ಪ್ಲಾನಿಂಗ್ ಇರ್ತದೆ, ಒಂದು ಎಜುಕೇಶನ್ ಮಾಡಿ ನೌಕರಿ ಸೇರ್ಬೇಕಂತ. ತಾವು ರಾಜಕೀಯಕ್ಕೆ ಬರ್ತೀರಿ, ಹೇಗೆ ಇದು ಹೇಗಾಯ್ತು ರಾಜಕೀಯಕ್ಕೆ ಬರ್ಲಿಕ್ಕೆ? ನಾವು ಒಬ್ಬ ಸಾಮಾನ್ಯ ರೈತರು. ಓಕೆ. ಸಾಮಾನ್ಯ ರೈತರು ನಮ್ಮನ್ನು ಊರನ್ ಜನ ಹಿರಿಯರೆಲ್ಲ ಈ ಸಲ ನೀನು ಪಂಚಾಯತಿ ಕೊಡು ಅಂತ ಹೇಳಿ ಕೊಡಿಸಿ ತಾವು ಆರಿಸ್ಕೊಂಬಂದಾರ. ಆದ್ರೂ ಅದೇನು ಅಂದ್ರೆ ಒಂದು ಸಾಧಾರಣವಾದ ಮಾತಲ್ಲ ಈಗ ನಿಮ್ಮನ್ನೇ ಆಯ್ಕೆ ಮಾಡ್ಬೇಕಂದ್ರೆ, ಬಟ್ ನಿಮ್ ಹಿಂದೆನೂ ಕೂಡ ಸಾಕಷ್ಟು ಪರಿಶ್ರಮ ಇರ್ತದೆ. ಅಂದ್ರೆ ಊರ ಜೊತೆಗೆಲ್ಲ ಕೂಡುದು ಮಾಡುದು, ಜಾತ್ರೆ ಕಮಿಟಿಯಲ್ಲಿ ಸೇರುದು, ಊರಿನ ಎಲ್ಲ ಒಂದು ಸೇವೆ ಕೆಲಸ ಕಾರ್ಯ ಮಾಡುದು, ಆತರ ಮಾಡ್ಕೊಂಡು ಬರ್ತಿದ್ರ? ಮಾಡಿದ್ರು. ಏನೇನ್ ಮಾಡಿದ್ರಿ? ನಾವು ಲಕ್ಷ್ಮೀ ದೇವಿ ಜಾತ್ರೆಯಾಗ ಎಲ್ಲ ನಿಂತು ಕೆಲಸ ಮಾಡೇವ್ರಿ, ಹಿರಿಯರು ಹೇಳಿದ್ದು, ಜನಸೇವ ಮಾಡೇವ್ರಿ. ಇಂಥವೆಲ್ಲ ಮಾಡ್ಕೋತ ಮಾಡ್ಕೊತ ಬಂದ ನಂತರ ಮುಂದೆ ನಮ್ಮನ್ನ ಇಲೆಕ್ಷನ್ ನಿಂದಿರ್ಸಿದ್ರು. ನಿಂತ ಮೇಲೆ ತಾವು ಪ್ರಥಮವಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ, ಆಯ್ಕೆ ಆಗಿ ಬರ್ತೀರಿ. ಹೌದು. ಅವಾಗ ಎಷ್ಟು ಖುಷಿ ಆಯ್ತು ತಮ್ಗೆ? ಜನಸಾಮಾನ್ಯರು ಖುಷಿ ಆಯ್ತು. ಅದ್ರ ಜೊತೆ ಜೊತೆಗೆ ಅಧ್ಯಕ್ಷರು ಆಗ್ಬಿಟ್ರಿ. ಅಧ್ಯಕ್ಷರಾದಾಗ ಹೆಂಗ ಅನ್ಸ್ತ ತಮ್ಗೆ? ನಾವು ಮೊದ್ಲು ಹಾಕಿದ್ದಾದ್ರೂ ರೀ ಮಾಜಿ ಟೈಪ್ ಇದ್ದಾರೆ. ನಾವೇನು ಅಂತ ಇದನ್ ಮಾಡಾಕೊಂಡು ಹೋದ ನಮ್ ಜನ ಅಂದ್ರೆ ಮುಂಚಿಂದನು ಆ ಒಂದು ನಾಯಕತ್ವ ಗುಣ ಬಂದಿತ್ತು ತಮಗೆ. ಹೆಂಗ ಅದು? ಏನ ಅಪ್ಪರ್ ಮುಂಚೆ ಏನಾದ್ರು ಹಿರಿಯತನ ಮಾಡ್ತಿದ್ರ? ಅಪ್ಪರು ಅವರು ಹಿರಿಯತನ ಮಾಡ್ತಿದ್ರಿ, ಮಜಾರು ಮಾಡ್ತಿದ್ರಿ. ಓಕೆ. ಆ ತರ ನಮ್ಮನ್ನು ಜನ ಕರೀತಾರ್ರಿ, ನಾವು ಹಿರಿಯತನ ಹೇಳಕ್ ಹೋಗಿ. ಓಕೆ ಓಕೆ ಓಕೆ. ಹೇಳಕ್ ಹೋಗಿರ್ತೀವಿ. ಆ ತರ ಇದು ನಮ್ಮ ನೀತನ ನಡ್ಕೊಂತ ಬಂದಂತ ಪರಿಸ್ಥಿತಿ. ಮೊದಲನೇ ಬಾರಿಗೆ ತಾವು ಅಧ್ಯಕ್ಷರಾಗಿ ಆಯ್ಕೆ ಆಗ್ತೀರಿ, ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಹೌದು. ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ನೀವು. ಹೌದು. ಅವರಿಗೆ ಒಂದು ಸಿಸಿ ರೋಡ್ಗಳು ಪ್ರಥಮವಾಗಿ ಆಗ್ಬೇಕು. ಹಳ್ಳಿಯಲ್ಲಿ ನಡೆದಾಡ್ಲಿಕ್ಕೆ ರೋಡ್ ಇಲ್ಲ ಅಂದ್ರೆ ಅದರಂತ ದೊಡ್ಡ ಸಮಸ್ಯೆ ಮತ್ತೊಂದಿಲ್ಲ. ತಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ, ಎಲ್ಲೆಲ್ಲಿ ಸಿಸಿ ರೋಡ್ ಅನ್ನ ಮಾಡಿದಿರಿ? ಮೂರು ಹಳ್ಳಿ ಬರ್ತದೆ. ಫಸ್ಟ್ ಸಾಂಗಳ್ರಿ, ನಂತರ ಕಲಾಡ್ರಿ, ನಂತರ ಚಿಕ್ಕಪ್ಪರಿ, ನಂತರ ಉಡತಮ್ಮನಗರ. ಉಡತಮ್ಮನಗರ ನಾವು ಸಿಸಿ ಮಾಡಿದ್ದು ಕ್ರಿಯಾ ಯೋಜನಾದಾಗ ಹಾಕೊಂಡು ಕೆಲವೊಂದು ನಮಗೆ ಬಂದಿರತಕ್ಕಂಥ ಅನುದಾನದೊಳಗ ಮೂರು ಊರಿಗೆ ಸರಿಯಾಗಿ ನಾವು ಅದನ್ನು ಹಂಚಿಕೊಟ್ಟು ಕೆಲಸ ಮಾಡಿಸಿ. ಓಕೆ. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆನು ಆಗ್ಬೇಕು. ಕುಡಿಯುವ ನೀರಿನ ವ್ಯವಸ್ಥೆನು ಚಲೋ ಐತ್ರಿ. ಓಕೆ. ಮೂರು ಊರಾಗೂ ಚಲೋ ಐತಿ. ಫಿಲ್ಟರ್ ಅದಾವ್ರಿ, ಆನಂತರ ಬೋರ್ವೆಲ್ ಅದಾವ. ಚರ್ಚೆ ಮಾಡುವ ಕೂಡ ತಾವ್ ಹೇಳ್ತಿದ್ರಿ ಫಿಲ್ಟರ್ ನೀರು. ಹೌದು. ಯಾರು ಮಾಡ್ಕೊಟ್ಟಿದಾರೆ ತಮ್ಗೆ? ತಮಗೆ ಎಚ್ ಕೆ ಪಾಟೀಲ್ ಸೊಸೈಟಿಯಿಂದ ನಮ್ಮೂರಿಗೆ ಬಂದೈತಿ. ಆನಂತರ ಒಂದು ಗವರ್ಮೆಂಟ್ ತ್ರೂನು ಅವ್ರು ಹಂಗೆ ಮಾಡ್ಕೊಟ್ರ, ಏನಾದ್ರು ಮುತುವರ್ಜಿ ತಾವೇನಾದ್ರು ವಹಿಸಿ ಏನಾದ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಹೇಗೆ? ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಊರವ್ರ ಎಲ್ಲಾರು ಕೂಡಿ ಹೋಗಿ, ಹಿರಿಯರು ಎಲ್ಲಾರು ಕೂಡಿ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅದನ್ನ ನಮ್ಮೂರಿಗೆ ಮಾಡ್ಕೊಡ್ಬೇಕ್ರಿ ಅಂತ ಹೇಳಿದ ನಂತರ ನಮ್ಮೂರವ್ರೊಬ್ರು ಜಾಗ ಕೊಟ್ರಿ ಉಚಿತವಾಗಿ. ಅದನ್ನ ಕುಂಡ್ರಸಾಕು. ಓಕೆ. ಫಿಲ್ಟರ್ ಮಷಿನ್ ಗಿಷಿನ್ ಕುಂಡ್ರಸಾಕು ಉಚಿತವಾಗಿ ಜಾಗ ಕೊಟ್ರು. ಅದನ್ನ ಅಲ್ಲೇ ನಾವು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಅವರೆಲ್ಲ ಮಾಡಿಕೊಟ್ಟಾರ್ರಿ. ಓಕೆ. ಜೊತೆಗೆ ಸರ್ ಈಗ ಜಲ್ ಜೀವನ ಮಿಷನ್ ಅಂತ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಹೌದು.
ಅದು ಎಲ್ಲ ಮನೆಗಳಿಗೆ ತಲುಪಿದ್ಯಾ? ನೀರು ಬರ್ತಾ ಇದೆ ಈಗ? ಹೆಂಗ್ ಬರ್ತದೆ, ಎಷ್ಟು ದಿನಕ್ಕೊಮ್ಮೆ ಬರ್ತದೆ? ದಿನ ಬರ್ತದೆ ನಮಗೆ, ಪ್ರತಿದಿನ. ಜೊತೆಗೆ ಬೀದಿ ದೀಪಗಳನ್ನ ಹಾಕ್ಬೇಕು. ಎಲ್ಲೆಲ್ಲಿ ಹಾಕಿದಿರಿ, ಯಾವ್ಯಾವ ಸ್ಟ್ರೀಟ್ ಅಲ್ಲಿ ಹಾಕಿದಿರಿ, ದೇವಸ್ಥಾನಗಳು ಎಷ್ಟು ಬರ್ತದೆ, ಅದ್ರ ಎದುರುಗಡೆ ಒಂದು ಹೈಮಾಸ್ ಗಳನ್ನ ಅಳವಡಿಸಬೇಕಂತ ಸರ್ಕಾರ ಹೇಳ್ತದೆ. ಹೈಮಾಸ್ ಲೈಟ್ ಹಾಕಿದಿರಾ? ಎಲ್ಲೆಲ್ಲಿ ಹಾಕಿದಿರಿ? ಇಲ್ಲೇ ಲಕ್ಷ್ಮೀ ದೇವಿ ದೇವಸ್ಥಾನದ ಮುಂದೆ ಹಾಕಿದ್ರು, ಶಿವಲಿಂಗ ಗಣೇಶ್ವರ ದೇವಸ್ಥಾನದ ಮುಂದೆ ಹಾಕಿದ್ರು, ವೆಂಕಟೇಶ್ವರ ದೇವಸ್ಥಾನದ ಮುಂದೆ ಹಾಕಿದ್ರು, ಗ್ರಾಮ ದೇವತೆ ದೇವಸ್ಥಾನದ ಮುಂದೆ ಹಾಕಿದ್ರು. ಹರಿಜನ ಕೇರಿ ಒಳಗ ಸಮುದಾಯ ಭವನ ಮತ್ತು ದುರ್ಗಾ ದೇವಿ ದೇವಸ್ಥಾನ ಐತ್ರಿ, ಅಲ್ಲೂ ಹಾಕಿದ್ರು. ಇಷ್ಟೆಲ್ಲ ಕಡೆನೂ ಕೂಡ ತಾವು ಹಾಕಿದಿರಿ. ಜೊತೆಗೆ ಪ್ರಮುಖ ವಿಷಯವಾಗಿದ್ದ ಬಗ್ಗೆ ಈಗ ಮಾತಾಡೋಣ. ತಾವು ಕೂಡ ಕೃಷಿಕರು. ಹೌದ್ರಿ, ರೈತರಿಗೂ ಕೂಡ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ, ಅವರಿಗೆ ಯೋಜನೆಗಳನ್ನ ಮಾಡಿಕೊಡ್ಬೇಕು. ಮಾಡಿಕೊಟ್ಟೇವ್ ಸರ್, ಬದುಗಳ ನಿರ್ಮಾಣ, ಬದುಗಳ ನಿರ್ಮಾಣ ಮಾಡಿಕೊಟ್ಟೇವ್ರಿ. ನಮ್ಮ ಹೊಲ ನಮ್ಮ ದಾರಿ, ಹೊಲ ನಮ್ಮ ದಾರಿ ಮಾಡೇವ್ರಿ. ಕೃಷಿ ಹೊಂಡ ಮಾಡಿಕೊಟ್ಟೇವ್ರಿ. ಆ ನಂತರ ಸೌಳು ಜವಳು ಹಳ್ಳ ಬಳಿಯವ್ರಿ, ಹಳ್ಳಗಳು ಹೂಳೆತ್ತಿವಿ, ಇಂಥವೆಲ್ಲ ಮಾಡಿಕೊಟ್ಟೇವ್ರಿ. ರೈತರ ಹೊಲ ನೀರು ಹೋಗಿ ಕ್ಷಣ ಆಗಬಾರ್ದು ಅಂತವೆಲ್ಲಾನು ಮಾಡಿಕೊಟ್ಟೇವ್ರಿ ಪಂಚಾಯತಿ. ಚರ್ಚೆ ಮಾಡುವಾಗ ಹೇಳ್ತಿದ್ರಿ, ರೈತರು ಏನಾದ್ರೂ ಕಂಪ್ಲೇಂಟ್ ಮಾಡ್ತಾರ? ಮಾಡ್ತಾರ್ರಿ, ಮತ್ತೆ ಅವ್ರಿಗೆ ತಿಳುವಳಿಕೆ ಇರುದಿಲ್ರಿ ರೈತರಿಗೆ ಸರಿಯಾಗಿ. ಆದ್ರೂ ಕೂಡ ನಾವು ಎಲ್ಲಾರು ಮೆಂಬರ್ಸ್ ಹೋಗಿ ಅವ್ರಿಗೆ ತಿಳುವಳಿಕೆ ಹೇಳಿ ಕೆಲಸ ಸರಿ ಮಾಡ್ತೀವಿ. ಓಕೆ. ಜೊತೆಗೆ ಈ ಭಾಗದಲ್ಲಿ ಹೈನುಗಾರಿಕೆನೂ ಜಾಸ್ತಿ ಜಾಸ್ತಿ. ಅವರಿಗೆ ದನದ ಕೊಠಡಿ ಮತ್ತು ಮೇಕೆಗಳ ಶೆಡ್ ಅಂತ ಕೆಲಸ ಮಾಡ್ಕೊಂಡು ಮಾಡಿದ್ರು. ದನ ಶೆಡ್ನು ಕಟ್ಟಿ ಕೊಟ್ಟೇವ್ರಿ, ಆ ನಂತರ ಕುರಿ ಶೆಡ್ ಮಾಡಿಕೊಟ್ಟೇವ್ರಿ. ಇವೆಲ್ಲ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದೀರಿ. ಜೊತೆ ಸರ್, ಈಗ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ಸಾಕಷ್ಟು ಕೆಲಸ ಕಾರ್ಯ ಆಗ್ಬೇಕು. ಮಾಡೇವ್ ಸರ್, ಮಕ್ಕಳಿಗೆ ಅಲ್ಲಿ ಬಿಸಿಯೂಟ ಇರ್ತದೆ, ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೇಕು, ಹೈಟೆಕ್ ಶೌಚಾಲಯಗಳಾಗ್ಬೇಕು, ಪೇವರ್ಸ್ ಆಗ್ಬೇಕು, ಕಂಪೌಂಡ್ ಆಗ್ಬೇಕು, ಇಂತ ಕೆಲಸ ಯಾವ ತರ ಮಾಡಿದ್ರಿ? ನೋಡ್ರಿ, ಪ್ರೈಮರಿ ಸ್ಕೂಲ್ನಾಗ ಪೇವರ್ಸ್ ಆನಂತರ ಅಲ್ಲಿ ಅಂದ್ರೆ ಮೊಟ್ಟೆ ಮೊದಲನೇದಾಗಿ ಅಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ಬರ್ತದೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ? ವ್ಯಾಪ್ತಿ ಒಳಗೆ ಒಂದ್ ಚಿಕ್ಕಪ್ಪ ಎರಡ್ ಅದಾವ್ರಿ, ಹೈಸ್ಕೂಲ್ ಐತಿ, ಆ ನಂತರ ಪ್ರೈಮರಿ ಸ್ಕೂಲ್ ಐತ್ರಿ, ಕಲಾಕು ಹೈಸ್ಕೂಲ್ ಐತಿ, ಪ್ರೈಮರಿ ಸ್ಕೂಲ್ ಐತ್ರಿ, ಚಿಕ್ಕಪ್ಪಕ ಪ್ರೈಮರಿ ಸ್ಕೂಲ್ ಐತ್ರಿ, ಆ ನಂತರ ಉಡ್ಸಮ್ ನಗರಕ್ಕ ಒಂದರಿಂದ ಐದನೇ ತನ ಈ ನಾಲ್ಕು ಐದು ಆರು ಸಾಲಿ ಬರ್ತಾವ್ರಿ ನಮ್ಮ ಪಂಚಾಯತಿ ವ್ಯಾಪ್ತಿ. ಆನಂತರ ಪ್ರತಿ ಊರಿಗೆ ಎರಡೆರಡು ಅಂಗನವಾಡಿಗಳು ಬರ್ತಾವ, ಅಂಗನವಾಡಿ ಬರ್ತಾವ್ರಿ, ಇವು ನಾಲ್ಕು ಊರಾಗ ಎರಡೆರಡು ಅಂತೇಳಿ ಅಂಗನವಾಡಿಗಳು ಅದಾವ್ರಿ. ಅವಕ್ಕೂ ಎಲ್ಲ ಬೇಕಾದಂತ ಸಹಾಯ ಸವಲತ್ತು ಮಾಡಿಸೇವ್ರಿ ನಾವು ಪಂಚಾಯತಿ. ಆನಂತರ ಅವ್ರಿಗೆ ಸುಣ್ಣ ಬಣ್ಣ ಹಚ್ಚೇವ್ರಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಸರ್. ಜೊತೆಗೆ ಈ ವಿಕಲಚೇತನರು ಬರ್ತಾರೆ, ಹೌದ್ರಿ, ಅವರಿಗೆ ಒಂದು ತ್ರಿಚಕ್ರ ವಾಹನಗಳನ್ನು ಕೊಡೋದು ಇರ್ತದೆ, ಅಂತ ಕೆಲಸ ಆಗಿದೆಯಾ? ಕೊಡ್ತೇವ್ರಿ. ಸಂಬಂಧಪಟ್ಟ ಫಲಾನುಭವಿಗಳಿಗೆ ಕೊಟ್ಟಿದ್ದೀರಿ. ಜೊತೆಗೆ ಸಮುದಾಯ ಭವನಗಳನ್ನು ಕಟ್ಟಬೇಕಂತ ಸರ್ಕಾರ ಹೇಳುತ್ತೆ, ಎಷ್ಟು ಸಮುದಾಯ ಭವನಗಳು ಇದಾವೆ? ಸಮುದಾಯ ಭವನ ನಮ್ಮಲ್ಲೇ ಈಗ ಎರಡ್ ಅದಾವ್ರಿ, ಒಂದು ಹರಿಜನ ಕೇರಿ ಒಳಗ ಒಂದ್ ಐತ್ರಿ, ಆ ನಂತರ ಇಲ್ಲಿ ಹನುಮಂತೇವ್ರ ಇದು ಮಾರುತೇಶ್ವರ ದೇವಸ್ಥಾನದ ಮುಂದ ನಮ್ಮ ಊರಾಗ ಅದನ್ನ ಗುಡಿ ಕಟ್ಟುವಂತ ಪರಿಸ್ಥಿತಿ ಇದ್ದಿಲ್ರಿ ಅವಾಗ, ಅದನ್ನ ಸಮುದಾಯ ಭವನ ಅಂತ ಹಾಕೊಂಡು ನಾವು ಆ ಗುಡಿಯನ್ನ ಸಂಪೂರ್ಣ ನಿರ್ಮಾಣ ಮಾಡಿದಿರಿ ಸರ್. ಓಕೆ. ಜೊತೆಗೆ ಸರ್ಕಾರ ಹೇಳುತ್ತೆ ಗ್ರಾಮ ಪಂಚಾಯತಿಯ ಒಂದು ವ್ಯಾಪ್ತಿಗೆ ಬರುವಂತ ಒಂದು ಎಲ್ಲಾ ಧರ್ಮದವರು ಇರ್ತಾರೆ, ಅವರಿಗೆ ಒಂದು ರುದ್ರಭೂಮಿಗಳನ್ನು ಕೂಡ ಮಾಡ್ಕೊಡ್ಬೇಕು. ಮಾಡಿಸಿ ಆ ರುದ್ರಭೂಮಿ ಅಂತಂದ್ರೆ ಅದೊಂದು ಶಾಂತಿ ಧಾಮ ತರ ಮಾಡ್ಬೇಕು, ಅಲ್ಲಿ ಕಂಪೌಂಡ್ ಆಗ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಬೇಕು, ಚಿತಾಗಾರ ಮಾಡ್ಕೊಡ್ಬೇಕು, ಲೈಟಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಆತರ ಇದೆಯಾ ತಮ್ಮ ಗ್ರಾಮ ಪಂಚಾಯತ್? ಈ ಸದ್ಯಕ್ಕ ಈಗ ಆಲ್ರೆಡಿ ನಾವು ಅದನ್ನ ಒಬ್ಬರು ರೈತರ ಜಮೀನು ತಗೊಂಡೇವ್ರಿ, ಜಮೀನು ತಗೊಂಡ ಈಗ ಸಲ ಒಂದು ಆರೇಳು ತಿಂಗಳು ಆಗ್ತೇವೆ ಅದನ್ನ ತಗೊಂಡ, ಇನ್ ಮ್ಯಾಗ ಅದಕ್ಕ ಮುಂದೆ ಬರತಕ್ಕಂತ ಕ್ರಿಯಾ ಯೋಜನಾದಾಗ ಹಾಕೊಂಡು ನಾವು ಕಂಪೌಂಡು ಆನಂತರ ಅಲ್ಲೇ ಸುವ್ಯವಸ್ಥಿತವಾಗಿ ಇದು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡಿಕೊಡಕ ಈಗ ಆಲ್ರೆಡಿ ವಿಚಾರ ಮಾಡ್ಕೊಂಡಿದ್ವಿ. ಓಕೆ. ಜೊತೆಗೆ ಒಂದು ವಿಶಿಷ್ಟವಾದ ಯೋಜನೆ ಅಂತಂದ್ರೆ ನರೇಗಾ ಯೋಜನೆ. ನರೇಗಾ, ಹೌದಾ? ಹೌದು, ಗ್ರಾಮಕ್ಕೆ ಅದೊಂದು ವರದಾನ ಇದ್ದಂಗ ಆಗಿದೆ ಸರ್. ಹೌದು, ಅಂತ ಒಂದು ಯೋಜನೆಯನ್ನ ತಾವು ಎಲ್ಲೆಲ್ಲಿ ಬಳಸ್ಕೊಂಡ್ರಿ? ನೋಡ್ರಿ, ನಾವು ಈ ರೋಡ್ ಮಾಡುವಾಗ ಲೇಬರ್ ಹೆಚ್ಚಿ ರೋಡ್ ಮಾಡಿಸಿ,
ಆ ನಂತರ ಈ ಹಳ್ಳ ಬಳಿಯೋದ್ರಾಗ ಲೇಬರ್ ಐತೆ, ಜನರಿಗೆ ಅನುಕೂಲ ಆಗ್ಲಿ ಅಂತ ಲೇಬರ್ ಐತೆ, ಹಳ್ಳ ಬಳಿಸಿವ್ರಿ. ಆ ನಂತರ ಬದು ನಿರ್ಮಾಣ ಏನ್ ಮಾಡ್ಯಾವಲ್ರಿ ರೈತರ ಹೊಲದ, ಅಲ್ಲಿ ಅವ್ರೆಲ್ಲಾರು ಕೂಲಿಕಾರರು ಬಂದು ಕೆಲಸ ಮಾಡುವಂಗ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟೇವ್ರಿ. ಅಲ್ಲಿ ಅವ್ರಿಗೆ ಕುಡಿಯಾಕ ನೀರಿನ ವ್ಯವಸ್ಥೆ ಮಾಡಿದ್ವಿ. ಮತ್ತ ಅವ್ರಿಗೆ ಏನಾರ ಅಸ್ವಸ್ಥ ಆಗ್ಬಾರ್ದು ಅಂತ ಚಿಕಿತ್ಸೆ ವ್ಯವಸ್ಥೆನು ಮಾಡಿಸಿ. ಅದೆಲ್ಲ ಹೇಗೆ ಸರ್, ಅಂದ್ರೆ ಅಂದ್ರೆ ಆನ್ ಟೈಮ್ ಬಿಲ್ ಎಲ್ಲ ಪಾಸ್ ಆಗಿ ಅವರಿಗೆಲ್ಲ ಸಂಬಳ ಬರುವಂಗೆ ಮಾಡಿಸಿವ್ರಿ. ಅದರಿಂದ ಅವರೆಲ್ಲ ಸಂತುಷ್ಟ ಇದ್ದಾರೆ, ಸಂತೋಷದಿಂದ. ಓಕೆ ಓಕೆ. ಮತ್ತೆ ವಿಶೇಷವಾಗಿ ಸರ್, ಈಗ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಕೆಲಸಗಳು ಉಳ್ಕೊಂಡಿವೆ ಸರ್? ಇನ್ನು ಕೆಲವೊಂದಿಷ್ಟು ಕೆಲಸ ಅದಾವ, ಇನ್ನು ಕೆಲವೊಂದಿಷ್ಟು ರೋಡ್ ಮಾಡಿವ್ರಿ. ರೈತರಿಗೆ ಅನುಕೂಲ ಆಗುವಂತ ಅಂದ್ರೆ ಇಲ್ರಿ, ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಬೀದಿ ದೀಪ, ಆನಂತರ ತಮ್ಮ ಹೊಲಗಳಿಗೆ ಹೋಗಾಕ ದಾರಿ, ತಮ್ಮ ಮಳೆಗಾಲ. ಅಂದ್ರೆ ಸಿಸಿ ರೋಡ್ ಮಾಡಿದ್ದು ಇನ್ನೂ ತಮಗೆ ಅಷ್ಟೊಂದು ಇದಿಲ್ಲ, ಇನ್ನೂ ಮಾಡ್ಬೇಕಂತ ಇದಾವೆ, ಇನ್ನೂ ಮಾಡ್ಬೇಕಂತ. ಬಟ್ ಈ ಭಾಗದ ಶಾಸಕರು ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅವರು? ತಮ್ಮ ಜಗತಿ ಫಂಡ್ನಿಂದ ಬಂದಂತ ಅನುದಾನದೊಳಗ ನಮಗ ಒಂದ್ 20-25 ಲಕ್ಷ ರೂಪಾಯಿದ ಒಂದು ರೋಡ್ ಮಾಡಿಸ್ಕೊಟ್ಟಾರೆ. ಆನಂತರ ಒಂದು ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಾರೆ, ಒಂದು ಹೈಸ್ಕೂಲ್ ರೂಮ್. ಆನಂತರ ಈ ಪ್ರೈಮರಿ ಶಾಲೆ ಒಳಗ ಅದು ಮೊದ್ಲೇ ಆದ ಕಾಲದಾಗಿದ್ದ ಇದ್ದದ್ದು ಬೆಂಗಳೂರು ಅನ್ಸಿದ್ದು ರೀ, ಅದಕ್ಕೆ ಮ್ಯಾಗ ತಗಡಿನ ವ್ಯವಸ್ಥೆ ಮಾಡಿಸ್ಕೊಟ್ಟಾರೆ. ಇಂಥವೆಲ್ಲ ಮಾಡಿಸ್ಕೊಟ್ಟಿದ್ದ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು. ಹೇಗನ್ಸುತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಆಡಳಿತ ನಡೆಸ್ತಿದ್ದಾರೆ, ಸ್ವಚ್ಛ ಭಾರತ ಅಭಿಯಾನ ಅಂತ ಮಾಡಿದ್ರು, ಉಜ್ವಲ ಯೋಜನೆಯಡಿ ಪ್ರತಿ ಮನೆ ಮನೆಗೂ ಗ್ಯಾಸ್ ಎಲ್ಲ ಕೊಡೋದು ವ್ಯವಸ್ಥೆ ಮಾಡಿದ್ರು, ನೀವು ಕೂಡ ಕೊಟ್ರೆ ಎಲ್ಲರಿಗೂ ಮಾಡ್ತೀವ್ರಿ. ಏನು ಫಂಕ್ಷನ್ ಮಾಡಿ ಕೊಟ್ರೆ ಹೆಂಗ್ ಕೊಟ್ರಿ? ಏನು ನಮ್ಮಲ್ಲಿ ಅರ್ಜಿ ಕೊಟ್ರಿ ಪಂಚಾಯತಿಗೆ, ನಮ್ಮ ಕೈಲೇ ಸಾಧ್ಯ ಆದಷ್ಟು ಎಲ್ಲಾ ಜನರಿಗೂ ಅನುಕೂಲ ಆಗುವಂಗ ಮಾಡಿ ನಾವು ಮುಂದೆ ಕಳಿಸಿ ಅವ್ರಿಗೆ ಅನುಕೂಲ ಆಗುವಂಗ ಮಾಡಿಕೊಟ್ಟೇವ್ರಿ. ಏನ್ ಅನ್ಸುತ್ತೆ ಮೋದಿ ಅವ್ರ ಬಗ್ಗೆ? ಮೋದಿ ಅವ್ರ ಬಗ್ಗೆ ಬಹಳ ಒಳ್ಳೆಯ ವಿಚಾರ ಅನ್ಸುತ್ತೆ, ಬಹಳ ಒಳ್ಳೆಯ ರಾಜಕಾರಣಿ ಅಂತ ಅನ್ಸುತ್ತೆ. ಏನೆಲ್ಲ ಕೆಲಸ ಇಷ್ಟ ತಮ್ಗೆ ಅವ್ರದೆಲ್ಲ? ಅವರು ಈಗೆಲ್ಲ ಮಾಡಿದ್ದು ರೈತರಿಗೆ ನೇರವಾಗಿ ಜನಧನ್ ಖಾತೆಯಿಂದ 6,000 ರೂಪಾಯಿ, ಕೇಂದ್ರ ಸರ್ಕಾರದ್ದು 4,000 ರೂಪಾಯಿ, ರಾಜ್ಯ ಸರ್ಕಾರದ್ದು ಬರುವಂತವನ್ನೆಲ್ಲ ಕೆಲಸ ಮಾಡಿ ಕೊಟ್ಟಾರೆ. ಆನಂತರ ಜಲ್ ಜೀವನ ಮಿಷನ್ ಇದೆಲ್ಲ ಮತ್ತೆ ಮೋದಿಜಿ ಅವ್ರ ಮಾಡಿದಂತ ಕೆಲಸ. ಬಹುದಿನದ ಒಂದು ಕನಸಾಗಿತ್ತು ರಾಮ ಜನ್ಮಭೂಮಿ ಮಾಡುದು ಅಂತ ಹೇಳಿ, ಅವತ್ತು ಎಷ್ಟು ಖುಷಿ ಪಟ್ರಿ? ಖುಷಿ ಪಟ್ಟು ಎಲ್ಲಾರು ಅದ್ರ ಬಗ್ಗೆ ಆಚರಣೆ ಮಾಡ್ಯಾವ್ರಿ. ಕರೋನಾ ಅಂತ ಒಂದು ದೊಡ್ಡ ಮಹಾಮಾರಿ ರೋಗ ಬಂದಿತ್ತು. ಹೌದ್ರಿ. ಊರಿನ ಪ್ರಮುಖರಾದ ತಾವು ಎಲ್ರಿಗೂ ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ? ಹೇಗಿತ್ತು ಅವಾಗಿನ ಲೈಫ್ ಸರ್? ಅವಾಗಿನ ಲೈಫ್ ಬಹಳ ತೊಂದ್ರೆ ಅನಿಸ್ತ್ರಿ, ತೊಂದ್ರೆ ಆಗೋಲಕ ಲಾಕ್ಡೌನ್ ಮಾಡಿದ ತೊಂದ್ರೆ ಆಗೈತಂತ ನಮ್ಮ ಭಾರತ ದೇಶದ ಜನ ಉಳಿದಾರ. ನಮ್ಮ ದೊಡ್ಡ ದೇಶ, ಇಷ್ಟೆಲ್ಲ ಜನಕ್ಕೆ ಕೊರೋನಾದ ಟ್ರೀಟ್ಮೆಂಟ್ ಕೊಡಸಾಕ ಬಹಳ ಅಸಾಧ್ಯ ಇತ್ತು. ಅಂತದ್ರೊಳಗೆ ಮೋದಿಜಿ ಅವರು ಎಲ್ಲಾ ವೆಂಟಿಲೇಟರ್ ವ್ಯವಸ್ಥೆ ಮಾಡಿಸಿ ಬಹಳ ಎಲ್ಲಾ ಜನರನ್ನು ಸೇಫ್ ಆಗಿ ಕಾಪಾಡಿದ್ರು. ಅದಕ್ಕೆಲ್ಲ ನಾವು ಪಂಚಾಯತಿಯವರು, ನಮ್ಮ ಆರೋಗ್ಯ ಕೇಂದ್ರದವರು ಎಲ್ಲಾ ಊರೊಳಗೆ ಅಡ್ಡಾಡಿ ಅವ್ರಿಗೆ ಎಲ್ಲಾರಿಗೂ ತಿಳುವಳಿಕೆ ಹೇಳ್ತಿದ್ದರಿ. ಅಕಸ್ಮಾತ್ ಬಂದಂತ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಜ್ವರ ಬಂದವರಿಗೆ ಎಲ್ಲಾ ಗುಳಿಗೆ ಔಷಧ ಎಲ್ಲಾನು ವ್ಯವಸ್ಥೆ ಮಾಡಿಸ್ಯಾರ. ಓಕೆ. ತಮ್ಗೆ ಏನಾದ್ರು ಹೆದರಿಕೆ ಅನ್ಸಿತ್ತ? ಏನ್ ಹೆದರಿಕೆ ಇಲ್ರಿ. ತಾವು ಅಂತಂದ್ರೆ ಹೇಗೆ ಅದೆಲ್ಲ ಇದನ್ನ ಮಾಡ್ತಿದ್ರಿ? ಮಾಸ್ಕ್ ಹಾಕೊಂಡು ದಿನ ನಿತ್ಯ ನಡುವಂಗೆ ಎಲ್ಲಾನು ಮಾಡ್ತಿದ್ದೀವ್ರಿ. ಓಕೆ. ಹೇಳ್ತಿದ್ವಿ ಜನರಿಗೂ ಎಲ್ಲ ಮಾಡ್ರಿ, ಮಾಸ್ಕ್ ಹಾಕೋರಿ, ಸಂಪರ್ಕ ಮಾಡ್ಬೇಡ್ರಿ, ಬಹಳ ಜನ ಕೂಡ್ಕೊಂಡಿರ್ಬೇಡ್ರಿ, ಒಬ್ಬೊಬ್ಬರಾಗಿ ಇದನ್ ಮಾಡ್ಕೊರಿ ಅಂತ ಇವೆಲ್ಲ ವ್ಯವಸ್ಥೆ ಮಾಡಿಸಿದ್ದೀವ್ರಿ ಪಂಚಾಯತಿಯಿಂದ. ಇದ್ರ ಜೊತೆ ಜೊತೆಗೆ ಈ ಭಾಗ ಸ್ವಲ್ಪ ನೆರೆಯ ಒಂದು ಕೇಂದ್ರೀಕೃತ ಪ್ರದೇಶ ಕೂಡ. ಹೌದು ಸರ್. ಸಮೀಪದಲ್ಲಿ ಮಲಪ್ರಭಾ ನದಿ ಇದೆ. 2018-19 ಒಂದು ಫ್ಲಡ್ ಬಂದಿತ್ತು, ಅವಾಗ ತಮ್ಗೆ ಏನಾದ್ರು ಸಮಸ್ಯೆ ಆಗಿತ್ತ ಸರ್? ಬಹಳ ಸಮಸ್ಯೆ ಆಗಿತ್ತು ಸರ್. ಪ್ರತಿ ಹಳ್ಳಿಗಳಾಗೂ ನೀರ್ ಹೋಗಿತ್ತು. ನಾವು ನೀರ್ ಹೋಗಂತ ಫಲಾನುಭವಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವ್ರಿ. ಅದಕ್ಕೆ ತಹಸೀಲ್ದಾರು, ಆನಂತರ ನಮ್ ಶಾಸಕರು ಎಲ್ಲಾರು ಹೆಲ್ಪ್ ಮಾಡಿದಾರ್ರಿ. ಅಲ್ಲಿ ನಮ್ ಗೌರ್ಮೆಂಟ್ ಶಾಲೆಗಳು ತಗೊಂಡು ಅವ್ರಿಗೆ ವಸತಿ ಮಾಡಕ್ ಅನುಕೂಲ ಮಾಡಿಕೊಟ್ಟೇವಿ. ಅವ್ರ ದನಕರಕ್ಕೆ ಮೇವು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಸಿದ್ರು. ಇಂಥದೆಲ್ಲ
ಸರ್ಕಾರ ಕೆಲಸ ಮಾಡಿಸಿ. ತಾವು ಕಂಡಂತೆ ಒಂದು ರಾಜಕೀಯ ವ್ಯವಸ್ಥೆ ಹೇಗ್ ನಡಿಬೇಕು ಸರ್? ಒಳ್ಳೇದಾಗಿ ನಡೆದ್ರೆ ಎಲ್ಲರಿಗೂ. ಯಾವ ಅಂದ್ರೆ ತಮ್ಗೆ ಎಲ್ಲೋ ಈಗ ತಾವು ಒಬ್ಬ ಅನುಭವಿ ರಾಜಕಾರಣಿ, ನಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇನ್ನೂ ಹೆಚ್ಚು ಅನುದಾನ ಬೇಕು, ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ಸುತ್ತಾ ತಮ್ಗೆ? ಅನಿಸುತ್ತೆ, ಕೊಡಬೇಕು ಕೆಲಸ. ಅಂದ್ರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅನುದಾನ ಬೇಕಾಗುತ್ತೆ, ಏನ್ ಕೆಲಸ ಆಗ್ಬೇಕಾಗಿದೆ? ಹಳ್ಳಿಗಳಾಗ ಹೆಚ್ಚಿನ ಕೆಲಸ ಮಾಡಬೇಕು. ಯಾಕಂದ್ರೆ ಹಳ್ಳಿಗಳಾಗ ಇಲ್ಲಿ ತನ ಅಷ್ಟೊಂದು ಬರಬರಿ ಇದ್ದಿದ್ದಿಲ್ಲ. ಈಗ ಕೆಲವೊಂದಿಷ್ಟು ರೋಡು ಗೀಡು, ಆನಂತರ ಶೌಚಾಲಯ ವ್ಯವಸ್ಥೆ ಮಾಡಬೇಕು, ಇಂಥವೆಲ್ಲ ಕೆಲಸ ಬೇಕಾಕತ್ರಿ. ಆನಂತರ ಬದು ನಿರ್ಮಾಣ ಅಥವಾ ಲೆವೆಲಿಂಗ್, ಭೂಮಿನ ಲೆವೆಲ್ ಮಾಡುವುದಾಗ್ಲಿ, ಇಂಥ ಎಲ್ಲ ಯೋಜನೆಗಳನ್ನ ಹಾಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಭೂಮಿ ಮಳೆಗಾಲದಾಗ ಎಷ್ಟೋ ಮಳೆ ಆದ್ರೂ ಭೂಮಿ ನೀರಿನ ನೀರನ್ನ ನಿಂದಿರ್ಸುವಂಗ್ ಮಾಡಿದ್ರ ಅವ್ರಿಗೆ ಬೆಳಿ ಬರ್ತದೆ ಚೆನ್ನಾಗಿ. ಬದು ನಿರ್ಮಾಣ ಇಂಥವೆಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಈಗಿನ ಯುವಕರಿಗೆ ತಾವು ಏನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಈಗಿನ ಯುವಕರಿಗೆ ಏನು ಸರಿಯಾಗಿ, ನೀವು ಮೊದ್ಲೇಕ ಶಿಕ್ಷಣದ ಕಡೆ ಗಮನ ಹರಿಸ್ರಿ. ನಿಮ್ಮ ಹತ್ರ ಶಿಕ್ಷಣ ಇದ್ರೆ ನೀವು ಏನಾದ್ರೂ ನಾಳೆ ಮಾಡಬಹುದು. ಜ್ಞಾನ ಅನ್ನೋದು ಬೇಕು ಮನುಷ್ಯನಿಗೆ. ಮೊದ್ಲೇಕ ಒಂದೇದು ಮನುಷ್ಯನಿಗೆ ಬೇಕಾದ ಶಿಕ್ಷಣ. ಇದು ಮನಿ ಕಟ್ಟುವಾಗ ನಾವು ಬುನಾದಿ ಹೆಂಗ್ ಮಾಡ್ತೀವಿ ಆತರ ಅದು ಮನುಷ್ಯನಿಗೆ ಬೇಕಾದದ್ದು ಶಿಕ್ಷಣ ಬೇಕು. ಅದಕ್ಕೆ ನೀವು ಶಾಲೆಗೆ ಹೋಗ್ರಿ, ಸರಿಯಾಗಿ ಅಭ್ಯಾಸ ಮಾಡ್ರಿ, ಗುರುಗಳು ಹೇಳಿದ್ ಕೇಳ್ರಿ, ಅವ್ರಿಗೆ ಗುರುಗಳಿಗೆ ಗೌರವ ಕೊಡ್ರಿ. ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಸೂರ್ಯವನಕ್ಕೆ ಹೋಗ್ಬೇಕಾಗುತ್ತೆ, ರಾಮದುರ್ಗಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆಯಾ? ಐತ್ರಿ ಸರ್. ಓಕೆ. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ, ತಾಲೂಕಾ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್. ಗೌಡ್ರು ಯಾರು ಇಲ್ಲ, ನೀವೇ ನಿಲ್ಬೇಕು ಅಂತೇಳಿ ಮತ್ತೆ ತಮ್ಮ ಊರಿನ ಹಿರಿಯರೆಲ್ಲ ತಮಗೆ ಏನಾರು ಒಂದು ಆಶೀರ್ವಾದ ಮಾಡುವಂತದ್ದು ಒಂದು ಇದ್ರೆ ತಮ್ಮ ವಿಚಾರಧಾರೆ ಏನು ಸರ್ ಅದ್ರ ಬಗ್ಗೆ? ಅದ್ರ ಬಗ್ಗೆ ನೋಡ್ರಿ ಮತ್ತೊಂದು ಮಾತು, ಯಾಕಂದ್ರೆ ಅನುಭವಿ ರಾಜಕಾರಣಿ ನೀವೇ ಸರ್. ನಮ್ಮ ವೈಯಕ್ತಿಕ ವಿಚಾರ, ನಮ್ಮಂಗ ಮತ್ತೊಬ್ರು ಆಗ್ಲಿ ಅಂತ ನಮ್ಮ ಆಸೆ. ಒಂದೇದು ಅಷ್ಟಾಗಿನೂ ಕೂಡ ನಾಲ್ಕ ಊರಾನ್ ಹಿರಿಯರು ಗಿರಿಯರು ಎಲ್ಲಾರು ಸೇರಿ ಇಲ್ಲ ಹಂಗಾರ ಹಿಂಗಾಕತಿ ನೀವ ಮಾಡ್ರಿ ಅನ್ನುವಂತ ಒಂದು ನೀವ ನಿಂದ್ರಿ ಅನ್ನುವಂತ ಒಂದು ವ್ಯವಸ್ಥೆ ನಮಗ ಬಂದ ಹೇಳಿದ್ರ ಅಂದ್ರ, ಅವಾಗ ನಾಲ್ಕು ಮಂದಿ ಹಳ್ಳಿ ವಾತಾವರಣದೊಳಗ ನಾಲ್ಕೆಂಟು ಮಂದಿ ಹಿರಿಯರು ಮಾತ್ರ ನಾವು ನೀರಾಕ್ ಬರುದಿಲ್ರಿ. ಅವ್ರ ಹಿರಿಯರು ಹಂಗ ಅವ್ರದ್ದು ಇಚ್ಛೆ ಏನಂದ ಆ ಮೂಲಕ ತಾವು ನಡೀತೀರಿ? ನಡೀತೇವ್ರಿ. ಓಕೆ ಓಕೆ. ಊರಲ್ಲಿ ಒಂದು ಜಾತ್ರೆ ನಡೀತದೆ, ಮಕ್ಕಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿನೋ ಏನೋ ಒಂದು ಆಟಗಳನ್ನ ಆಯೋಜನೆ ಮಾಡಿರ್ತಾರೆ, ನಾಟಕನು ಕೂಡ ಆಗ್ತಿರ್ಬೇಕಾವಾಗ. ಅವ್ರ ಏನಾದ್ರು ಒಂದು ತಮ್ಮಲ್ಲಿ ಸಹಾಯ ಕೇಳಿ ಬಂದ್ರೆ ನಾವು ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತೀರಿ, ಜೊತೆಗೆ ಊರಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ತೊಡಗಿಸಿಕೊಳ್ತೀರಿ ತಮ್ಮನ್ನ? ನಾವು ನೋಡ್ರಿ ಎಲ್ಲಾ ಸಮಾಜದವರು ಕೂಡಿರ್ತೀವಿ. ಊರಿನ ಕೆಲಸ ಅಂದಾಗ ಜಾತ್ರೆ ಬರ್ಲಿ ಅಥವಾ ಇನ್ನೊಂದು ಯಾವ್ದೇ ಕೆಲಸ, ಊರುಗಾರಿಕೆ ಕೆಲಸ, ಸಮಾಜ ಸೇವೆ ಅಂತ ಅಂದ್ರೆ ಕರಿತಾರೆ. ಕರೆದಾಗ ನಾವು ಹೋಗ್ತೇವೆ, ನಾವು ಎಲ್ಲಾರನ್ನು ಕರ್ಕೊಂಡು ಹೋಗಿ ಅಲ್ಲಿ ನಿಂತು ತನುಮನ ಧನದಿಂದ ಒಂದ ಅಂತಲ್ರಿ, ತನುಮನ ಧನದಿಂದ ಎಲ್ಲಾನು ನಾವು ಸಹಾಯ ಸಹಕಾರ ಮಾಡುವಂತ ಮನೋಭಾವನೆ ನಮ್ಮಲ್ಲಿ ಐತಿ. ತುಂಬಾ ಸಂತೋಷ ಸರ್. ಜೊತೆಗೆ ತಮಗೆ ಕಲಾಳ ಗ್ರಾಮದ ಒಂದು ಮತದಾರರ ಬಾಂಧವರು ಇರ್ಬೋದು, ಇಲ್ಲ ಸಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ಬೋದು, ಮತದಾರ ಬಾಂಧವರು ತಮಗೆ ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ. ಗೆದ್ದು ಬಂದ್ರೆ ಅದ್ರ ಖುಷಿನೇ ಬೇರೆ, ಸೋತರು ಕೂಡ ಒಂದು ಸೋಲನ್ನ ಸ್ವೀಕಾರ ಮಾಡುವಂತದ್ದು, ಅದ್ರ ಬಗ್ಗೆ ಮಾತಿಲ್ಲ. ಆದ್ರೂ ಕೂಡ ಗೆದ್ದು ಬಂದ ಮೇಲೆ ಕೊರಳಿಗೆ ಒಂದು ಮಾಲೆ ಬಿದ್ದ್ಮೇಲೆ ಅದ್ರದೊಂದು ಅನುಭವನೇ ಬೇರೆ, ಅಂತ ಒಂದು ಅನುಭವವನ್ನು ತಮಗೆ ಕೊಟ್ಟಿದ್ದಾರೆ. ಆ ಗ್ರಾಮದ ಜನತೆಗೆ ತಾವು ಏನೊಂದು ಸಂದೇಶ ಹೇಳಕ್ ಬಯಸ್ತೀರಿ? ನಾವು ನೋಡ್ರಿ ಅವ್ರು ಯಾರ ನಮ್ಮ ಗ್ರಾಮದವರು ಬಂದ ನಮಗೆ ಇಂಥದ್ದು ಏನಾರ ತೊಂದ್ರೆ ಆಗೈತಿ ಅಂತಂದ್ರೆ, ನಾವು ನಮ್ಮ ಪಂಚಾಯತಿ ಅನುದಾನದೊಳಗೆ
ಆಗ ನಮಗ ಕೂಡುವಂತ ವ್ಯವಸ್ಥೆ ಇತ್ತು ಅಂತಂದ್ರ ನಾವು ಊರಾಗ ನಾಲ್ಕ್ ಮಂದಿ ಹಿರಿಯರ ಇಂತ ಕೆಲಸ ಆಗ್ಬೇಕಪ್ಪ ಅಂತ ವಿಚಾರ ಮಾಡಿ ನಮಗ್ ಹೇಳಿದ್ರ ಅಂದ್ರ ನಾವು ಅವ್ರು ಹೇಳಿದ ಪ್ರಕಾರ ಆ ಕೆಲಸ ಕಾರ್ಯಗಳನ್ನ ಎಲ್ಲರಿಗೂ ಮಾಡಿಕೊಟ್ಟೆವು. ಈ ಮೂಲಕ ಅವರಿಗೆ ಒಂದು ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಹೌದು, ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಾ ನೋಡಿದ ವೀಕ್ಷಕರೇ, ಸಂಗಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀಯುತ ಶಂಕರಗೌಡ ಯಲ್ಲಪ್ಪಗೌಡ ಪಾಟೀಲ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.